ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲೆಲ್ಲ ಪ್ರೈಸ್ ಕಮ್ಮಿ ಇದೆ, ಮತ್ತೆ ಊಟನು ಸ್ವಲ್ಪ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ನಮಸ್ಕಾರ ಗೆಳೆಯರ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತ ಆಧಾರದ ಸ್ವಾಗತರಪ್ಪ. ನಾನೀಗ ನಿಮಗೆ ತೋರ್ಸಕತ್ತಿರೋ ಹೋಟೆಲ್ ಜಯನಗರದಾಗ ಐತ್ರಿ. ಇದು ಜಯನಗರದಾಗ ಉತ್ತರ ಕರ್ನಾಟಕದ ಇರೋ ಮಂದಿನೂ ಕಡಿಮೆ ಐತ್ರಿ, ಹೋಟೆಲ್ ಅಂತೂ ಅಗದಿ ಕಡಿಮೆ ಅದಾವ. ಇಲ್ಲಿ ಭಾಳ ಮಂದಿ ಡಿಮ್ಯಾಂಡ್ ಆಗಿತ್ತು ಸರ್, ನೀವು ಜಯನಗರದಾಗ ತೋರಿಸ್ರಿ. ಯಾಕಂದ್ರೆ ಬರೀ ನೀವು ಎಲ್ಲಿ ನೋಡಿದ್ರು ಮಹಾಲಕ್ಷ್ಮಿ ಲೇಔಟ್ ಅಂತೀರಿ, ಅದು ಅಂತೀರಿ, ಅಕ್ಕಪಕ್ಕ ಅಲ್ಲೇ ಓಡಾಡಕತ್ತೀರಿ, ಒಂದು ಸ್ವಲ್ಪ ದೂರ ಬರ್ರಲ್ಲ ಅಂಥೇಳಿ ಭಾಳ ಮಂದಿ ಕೇಳಕತ್ತಿದ್ರು. ಹಾಗಾಗಿ ನಾನು ಜಯನಗರದ ಈ ಹೋಟೆಲ್ ನಿಮಗೋಸ್ಕರ ತೊಗೊಂಬಂದಿನಿ. ಇಲ್ಲಿ ಊಟ ಅಂತೂ ಅದ್ಭುತ ರುಚಿ ಇರುತ್ತೆ ಅಂತೇಳಿ ಭಾಳ ಮಂದಿ ಹೇಳಿದ್ರು. ಹಾಗಾಗಿ ಈ ಹೋಟೆಲ್ ಹುಡ್ಕೊಂಬಂದಿನಿ. ಅಗ್ದಿ ಅಕ್ಕಿ ರೊಟ್ಟಿ ಅಂತ ಸಿಗುತ್ತೆ ರೀ, ಆಮೇಲೆ ರಾಗಿ ರೊಟ್ಟಿ ಅಂತ ಸಿಗುತ್ತಾ, ರೊಟ್ಟಿ ಅಂತೂ ಸಿಕ್ಕ ಸಿಗ್ತಾವೆ, ಚಪಾತಿ ಸಿಗುತ್ತಾ, ಆಮೇಲೆ ಅಗದಿ ಚೀಪ್ ಆ್ಯಂಡ್ ರೇಟಲ್ಲಿ ಇವರು ಮಾಡ್ತಾರೆ ರೀ ಇದು ಹೋಟೆಲ್. 30 ರೂಪಾಯಿ ಕಾನ್ಸೆಪ್ಟ್ ರೀ ಇವ್ರದ್ದು, ಏನಾರ ತೊಗೊಳ್ರಿ 30 ರೂಪಾಯಿದಾಗ ಕೊಡ್ತಾರೆ. ಹಾಗಾಗಿ ಆಮೇಲೆ ಈ ಫ್ಯಾಮಿಲಿ ಬಂದಿದ್ದು ಗಂಗಪ್ಪ ರಂಜಿತ ಅಂಥೇಳಿ ಇಬ್ಬರು ದಂಪತಿಗಳ ಹೆಸರು. ಬೆಳಗಾವಿ ಡಿಸ್ಟಿಕ್ಕು ಹುಕ್ಕೇರಿ ತಾಲೂಕಿನಿಂದ ಇವರು ಬರ್ತಾರೆ. 108 ಸರ್ಕಸ್ ಏನೇನೋ ಮಾಡಿ ಕೊನೆಗೆ ಅನ್ನ ಮತ್ತೆ ಇವ್ರನ್ನ ಕೈ ಹಿಡ್ದೈತಿ. ಹೋಟೆಲಿಗೆ ಬಂದರು ಯು ಕೆ ಫುಡ್ಸ್ನವರು. ಪಾಪ ಇವರು ಶ್ರಮಾನ್ ಮೆಚ್ಚಿ, ಬರ್ರಿಪ್ಪ ನಾನೇ ಒಂದು ಅಂಗಡಿ ಹಾಕ್ಕೊಡ್ತೀನಿ ಅಂತ ಹೇಳಿ ಇವ್ರಿಗೆ ಹಾಕ್ಕೊಟ್ರ. ಬರ್ರಿ ಅದ್ರ ಕತೆ ಆ ದಂಪತಿಗಳನ್ನ ಕೇಳ್ಬಿಡೋಣ. ಹೆಂಗೈತಿ, ಏನೈತಿ, ಹೆಂಗೆ ಹುಡ್ತು, ಇದ್ರ ಕತೆ ಏನು, ಇದ್ರ ಕಷ್ಟ ಏನು, ಸುಖ ಏನು, ಬರ್ರಲ್ಲ ಅದೇ ದಂಪತಿನ ಮಾತಾಡಿಸ್ಬಿಡ್ತೀನಿ ಅಂತ ಕೇಳಿರಂತ. ಬರ್ರಿ ನೋಡ್ರಿ, 2 ಮಕ್ಕಳು 2 ಗಂಡ ಹೆಂಡತಿ, ಎಷ್ಟು ಚಂದ ಐತಿ ನೋಡ್ರಿ ಸಂಸಾರ, ಬರ್ರಿ ಕೇಳೋಣಂತ. ರೈಸ್ ಮಿಲ್ ಆಪ್ರೇಟರ್ ಇದ್ರು ನಮ್ಮ ಮನೆಯವ್ರು ರೀ, ಎಲ್ಲ ಆ ಕಡೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಹಿಂಗೆಲ್ಲ ಹೋಗ್ತಾ ಇದ್ರಿ ಅವರು. ಈಗ ಬಂದು 1-5 ವರ್ಷ ಆಯಿತು, ಬೆಂಗಳೂರಿಗೆ ಆಟೋ ಓಡಿಸ್ತಾ ಇದ್ರು ರೀ. ಆಟೋದಿಂದ ಏನೂ ಲಾಭ ಇಲ್ಲ ಅಂತ ನಮ್ಮ ಮನೆಯವ್ರ ಫ್ರೆಂಡು ಹೋಟ್ಲ್ ಹಾಕ್ಕೊಟ್ರಿ ಇವಾಗ ರೀ. ಈ ಹೋಟೆಲ್ ಐಡಿಯಾ ಬಂದಿದ್ದು ಯಾರಿಗೆ ರೀ? ಎಲ್ಲ ನಮ್ಮ ಮನೆಯವ್ರಿಗೆ ಬಂದಿರಿ. ನಾವು ಫಸ್ಟ್ ಲಾಕ್ಡೌನ್ ಆಯ್ತು ರೀ, ಹುಡುಗರ್ನೆಲ್ಲ ಊರಿಗೆ ಕಳಿಸಿದ್ವಿ, ನಮ್ಮ ಅಣ್ಣವ್ರು ಹೋಟ್ಲಾಗ ಸೆಟ್ಲ್ ಆಗಿದ್ವಿ. ಎಲ್ಲಿತ್ತು ನಿಮ್ಮ ಅಣ್ಣ ಹೋಟ್ಲು? ಇಲ್ಲಿ ಬಣಶಂಕ್ರಿಲಿ ಇನ್ನೊಂದಿದೆ, ಯು ಕೆ ಫುಡ್ಸ್ ಅಂತ. ಅವ್ರದೇ ಫಸ್ಟು ಹೆಡ್ಡಿಂಗ್ ಅದೇ ಹೋಟ್ಲು ಇಲ್ಲಿ, ಯೋಗೇಶನ್ ಅಂತ. ಅವರಿಂದನೇ ನಾವು ಹೋಟ್ಲ್ ಮಾಡಿರೋದು. ಇವಾಗ ಅವರೇ ಯಾಕೆ ಕೊಟ್ಟರು ನಮಗೆ ಹೋಟ್ಲು. ಈಗ ಹೋಟೆಲ್ ನಿಮ್ಗೆ ಅನುಭವ ಎಷ್ಟು ವರ್ಷ ಐತ್ರಿ? 2 ವರ್ಷ ಆಯ್ತು ಇವಾಗ ಹೋಟ್ಲ್ ಅನುಭವ ಆಗಿ. ಈಗ ಇದಕ್ಕೆ ನೀವು ಬಂಡವಾಳ ಏನಾರು ಹಾಕಿರಿ? ನೀವು ಬಂಡವಾಳ ನಾವೊಂದೇನಿಲ್ಲರಿ, ಎಲ್ಲ ನಮ್ಮ ಅಣ್ಣವ್ರು ಹಾಕಿದಾರೆ. ಹಾಕ್ಯಾರ. ನೀವು ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತೇವೆ, ತಿಂಗಳಿಗೆ ಇಷ್ಟು ಅವ್ರ ಅಮೌಂಟ್ ಹಿಂಗೆ ಕೊಡ್ಬೇಕಂತ ಐತೆ, ಅದು ಕೊಟ್ಬಿಡ್ತೀವಿ ಅಷ್ಟೇ. ಕೊಟ್ಟು ಉಳಿದಿದ್ದು ನಿಮ್ಗೆ? ಹೌದು ರೀ. ಹಾಂ ಎಷ್ಟು ಎಲ್ಲ ಅವ್ರದ ರೀ, ಎಲ್ಲ ಅವರೇ ಓನರ್ ಇದಕ್ಕೆ, ನಾವು ಸುಮ್ಮನೆ ಏನೋ ನಡ್ಸ್ಕೊಂಡು ಹೋಗೋದ್ರೆ ಅಷ್ಟೇ ರೀ. ಬಟ್ ನಿಮ್ಗೆ ಲಾಭ ಹೆಂಗೆ ಐತಿದ್ರೆ ಈಗ? ಲಾಭ ಪರವಾಗಿಲ್ಲ, ಒಂದಿನ ಹಂಗೆ ಒಂದಿನ ಹಿಂಗೆ, ಒಂದಿನ ಹೆಚ್ಚ ಕಡಿಮೆ ಇದ್ದೇ ಇರುತ್ತೆ ರೀ, ಪರವಾಗಿಲ್ಲ, ಲಾಭ ಐತೆ ನಮ್ಗೆ ಇದ್ರೊಳಗಡೆ. ಹೌದಾ? ಮನೇನು ಇಲ್ಲೇ ಮಾಡ್ರಿ. ಮನೆ ವಿಜಯನಾಗಿತ್ತು, ಸ್ಕೂಲ್ ಅಲ್ಲೇ ಇತ್ತು, ಅಲ್ಲಿಂದ ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಅಂತ ಇವಾಗ ಒಂದು 2 ವಾರ ಆಯ್ತು ಮನೆ ಇಲ್ಲೇ ಶಿಫ್ಟ್ ಆಗಿ. ಹೌದ್ರಿ? ಈಗ ಊರು ಬಿಟ್ಟು ಬಂದಿರಿ, ಬೆಂಗಳೂರಿಗೆ ಬಂದಿರಿ, ಏನು ಅನಿಸ್ತಾ ಇದೆ ನಿಮ್ಗೀಗ? ನಮ್ಮ ಊರಾಗಿಂತ ಇಲ್ಲೇ ಒಳ್ಳೇದಾಗೈತೆ ನಮ್ಗೆ. ಹೊಲ ಮನೆ ಇರ್ಲಿಲ್ಲನ್ರಿ? ಹೊಲ ಇಲ್ಲರಿ, ನಮ್ಮದು ಮನೆ ಒಂದು ಐತೆ ರೀ. ಆದ್ರೆ ರೈಸ್ ಮಿಲ್ ಕೆಲಸ ಬಿಟ್ಟಿದ್ಮೇಲೆ ನಾವು ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದೇವೆ ರೀ. ಅಂದ್ರೆ ಟೋಟಲ್ ಬೆಂಗಳೂರು ಜರ್ನಿ ಎಷ್ಟು ವರ್ಷ ನಿಮ್ದು ಆಯ್ತು? 7-8 ವರ್ಷ, 7 ವರ್ಷ, 7ನೇ ವರ್ಷ ಸ್ಟಾರ್ಟ್ ಐತ್ರಿ ಇವಾಗ. ನಮ್ಮನೆಯವ್ರು ಚಿಕ್ಕ ವಯಸ್ಸಿಂದ ತುಮಕೂರು ಮಠದಾಗ, ಸಿದ್ಧಗಂಗಾ ಮಠದಾಗ ಇದ್ರಿ, ಅಲ್ಲಿ ಆ ಕೆಲಸ ಈ ಕೆಲಸ ಮಾಡ್ಕೊಂಡು ಆನಂತರ ಇಲ್ಲೇ ಬೆಂಗಳೂರು ಶಿಫ್ಟ್ ಆದ್ರಿ ಅವ್ರು. ಬೆಂಗಳೂರು ಶಿಫ್ಟ್ ಆದಾಗಲ್ಲ ಹಂಗೆ ಮದುವೆ ಆದ್ರು, ಮದುವೆ ಆದ್ಮೇಲೆ ರೈಸ್ ಮಿಲ್ ಕೆಲಸ, ಅವಾಗ ಚಿಕ್ಕ ವಯಸ್ಸಲ್ಲಿ ರೈಸ್ ಮಿಲ್ ಕೆಲಸಕ್ಕೆ ಇದಾರ್ರಿ ಅವರು. ಮಕ್ಕಳು ಎಷ್ಟು ಜನ? ಮಕ್ಕಳು 2 ಜನ, ಒಂದು ಹೆಣ್ಣು ಒಂದು ಗಂಡು. ಏನು ಓದ್ತಾರ? ಓದ್ತಾರೆ ಸ್ಕೂಲ್. ಏನೇನು ಓದ್ತಾರೆ? ಮಗ 5ನೇ ಕ್ಲಾಸು, ಮಗಳು 3ನೇ ಕ್ಲಾಸು. ಓದ್ತಾರೆ. ಹಾಂ. ನಿಮ್ಮ ಇಡೀ ಸಂಸಾರ ಈಗ ಹೋಟ್ಲಲ್ಲೇ ನಡೀತಾ ಇದೆ? ಹೋಟ್ಲಲ್ಲೇ ನಡೀತಾ ಇದೆ ನಮ್ಮದು. ಓಕೆ. ಹಾಂ. ಏನು ಅನ್ನಿಸ್ತಾ ಇದೆ? ಏನಿಲ್ಲ ನೋಡ್ರಿ, ನಮ್ಗೆ ಹೋಟ್ಲ್ ಕೊಟ್ಟ ಹಾಕಿ ನಮ್ಮ ಮನೆಯವ್ರು ಹಾಕಿ ಕೊಟ್ಲಾಗ್ಲಿ ನಮ್ಗೆ ಖುಷಿನಾಗೈತ್ರಿ. ನಮ್ಗೆ ಖುಷಿಯಾಗೈತಿ. ಈಗ ಈ ಏರಿಯಾನಲ್ಲಿ ಇದು ಹಿಂಗೆ ನಡೆಯುತ್ತೆ ಅಂತ ಅನ್ಕೊಂಡಿದ್ರೆ ಯಾವತ್ತಾದ್ರೆ? ನಾವು ಅನ್ಕೊಂಡೇ ಇರಲಿಲ್ಲ ರೀ, ಈ ತರ ಹಿಂಗ್ ನಡೀತೈತೆ ಅಂತ ಅನ್ಕೊಂಡಿರ್ಲಿಲ್ಲ ರೀ. ಆದ್ರೆ ನಡೀತಾ ಇದ್ರಿ ನಮ್ಗೆ. ಗೆಸ್ಸಿಂಗ್ ಇತ್ತು ರೀ, ಮಾಡ್ತಾ ಇದ್ರೆ ಗೆಸ್ಸಿಂಗ್ ಇತ್ತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರು ಜಾಸ್ತಿನೇ ಇದ್ದಿರಲಿಲ್ಲ, ಗೆಸ್ಸಿಂಗ್ ಇತ್ತು ನಾವು ನಡೀತೀವಿ ಅಂತ. ಈ ತರ ಬಡವ್ರ ಹೋಟ್ಲ ಹತ್ರ ಇದ್ದಿದ್ದಿಲ್ಲ, ಬಡವ್ರ ಹೋಟ್ಲ ಹತ್ರ ಈ ತರ ಇದ್ದಿದ್ದಿಲ್ಲ, ಇಲ್ಲೆಲ್ಲ ಬಡದ ಹೋಟ್ಲ ಅದಾವ. ಅದಕ್ಕೋಸ್ಕರ ನಾವು ನೋಡಿದ್ವಿ, ನಮ್ಮ ಫ್ರೆಂಡ್ ವಿಷಯ ಹೇಳಿದ ಹಿಂಗೆ ಮಾಡೋಣ ಅಂತಂದ.
ಒಂದ್ಸಲ ಬಂದು ನೋಡಿ ಯೋಚನೆ ಮಾಡ್ಕೊಂಡು ಚೆನ್ನಾಗಿ ಜಾಗ ಮಾಡೋಣ ಅಂತಂದ್ರೆ ಎಲ್ಲ ಅಡ್ವಾನ್ಸ್ ಕೊಟ್ಟು ಮಾಡ್ಬೋದು, ಪರವಾಗಿಲ್ಲ, ಚೆನ್ನಾಗಿ ನಡೀತೈತೆ. ಖುಷಿ ಇದೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲೇ ಇರ್ತೇವೆ ಹೋಟ್ಲಾಗ ಜೀವನ. ನೈಟ್ 12 ಗಂಟೆ ಆಗುತ್ತೆ ಮನೆಗೆ ಹೋಗಕ್ಕೆ, ಬೆಳಗ್ಗೆ ಮತ್ತೆ 6 ಗಂಟೆಗೆ ಎದ್ದು ಬರ್ತಾ ಇರ್ತೀವಿ. 6 ಗಂಟೆ ಮಲಗೋದು ಅಷ್ಟೇ ನೀವು? ಅಷ್ಟೇ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಿರಂತರ ಕೆಲಸ ಇದೆ. ಮಧ್ಯಾಹ್ನ ಒಂದು 2 ಅವರ್ ರೆಸ್ಟ್ ಮಾಡ್ತೀವಿ ಅಷ್ಟೇ. ಇವರು ಬೆಳಗ್ಗೆ ಒಂದು 6 ಗಂಟೆ ಬರ್ತಾರೆ, ಇವ್ರಿಗೆ ರೆಸ್ಟ್ ಇಲ್ಲ, ಇವ್ರು 2-3 ತಿಂಗಳು ರೆಸ್ಟ್ ತಗೊಂಡಿಲ್ಲ. ಇವ್ರ ನಾನು ಮಧ್ಯಾಹ್ನ ಬೆಳಗ್ಗೆ ಬೇಗ ಇರ್ತೀನಲ್ಲ, ಒಂದು 2 ಅವರ್ ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಬಿಟ್ಟಿದ್ದಾರೆ. ತರೋದು ಬರೋದು ಈಗ ಬಿಟ್ರಿ ಇಲ್ಲ, ನಾವು ಮಾಡ್ತಿದ್ದೀರಲ್ಲ. ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ಜೀವನ್ಯಾಗ, ಚೌಟ್ರಿಯಲ್ಲಿ ಹೋಗಿದ್ದಾರೆ, ಮದುವೆಗಳ ಕೆಲ್ಸಕ್ಕೆ ಹೋಗಿದ್ದಾರೆ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ, ಅಡುಗೆ ಕೆಲಸಕ್ಕೆಲ್ಲ ಹೋಗಿ ಬಂದಾರೆ, ಎಲ್ಲಿ ಹೋಗ್ಬೇಕು ಎಲ್ಲ ಹೋಗಿ ಬಂದಾರೆ. ಹೋಟ್ಲಾಗ ಸಿಕ್ಕಿರೋದ್ರ ನಮ್ಮ ಅನುಭವ ಏನು, ಕಷ್ಟಪಟ್ಟರೆ ಹೆಂಗೆ ಏನಾಗುತ್ತೆ ಏನಂತ ನಮಗೆಲ್ಲ ಅದ್ರೊಳಗೆ ಗೊತ್ತಾಗಿರೋದು. ಎಲ್ಲ ಮಾಡಿದ ಮೇಲೆ ಈಗ ಕೊನೆಗೆ ಹೋಟೆಲ್ ಬೆಟರ್ ಅಂತ ಬಂದ ಮೇಲೆನೆ ಅವಾಗಲೇ ಗೊತ್ತಾಗಿರೋದು ಜೀವನ ಅರ್ಥ ಏನು ಅಂತ ಅವಾಗಲೇ ಗೊತ್ತಾಗಿರೋದು. ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ವರೆಗೂ ಹೋಟ್ಲಾಗ ಇರ್ತೇವೆ, ಕಷ್ಟಪಡ್ತಾ ಇದ್ದೀವಿ, ಅದರಿಂದ ನಮ್ಗೆ ಲಾಭ ಇದೆ, ಅಲ್ಲೇ ಗೊತ್ತಾಗಿರೋ ಜೀವನ ಏನು ಅಂತ ನಮಗೆ. ಮಕ್ಕಳ ಭವಿಷ್ಯದ ಬಗ್ಗೆ ಏನ್ ಅನ್ಕೊಂಡಿದಿರಿ? ಮಕ್ಕಳ ಭವಿಷ್ಯ ಏನಿಲ್ಲ ರೀ, ವರ್ಷ ಊರಿಗೆ ಸೇರ್ಸೋದ್ರಿ, ಅಜ್ಜ ಅಜ್ಜಿ ಇದಾರಲ್ಲೇ, ಅವ್ರ ದೊಡ್ಡಪ್ಪ ಎಲ್ಲ ಇದಾರೆ, ಅವ್ರನ್ನ ಇಲ್ಲೇ ನಮ್ಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ಬೆಳಿಗ್ಗೆಯಿಂದ ನಾವು ಇಲ್ಲೇ ಇರ್ತೀವಿ, ಅವ್ರನ್ನ ಎಜುಕೇಶನ್ ನೋಡಕ್ ಆಗಲ್ಲ, ಊರಾಗ ಸೇರ್ಸ್ಬಿಡ್ತೀವಿ ಹುಡುಗರ್ನೆಲ್ಲ. ಹೌದಾ? ಅವ್ರಲ್ಲಿ ಬೆಳೆಯೋದು, ಅವ್ರಲ್ಲೇ ಬೆಳೆಯೋದು, ಇಲ್ಲೇ ಇರಕ್ಕಂತ ಅಲ್ಲೇ ಖುಷಿಯಾಗಿರ್ತಾರ ಅವ್ರು. ಹೌದಾ? ಮಕ್ಕಳನ್ನ ಅಲ್ಲಿ ಬಿಡ್ತೀರಿ? ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು, ಮೊಸರನ್ನ ಇರುತ್ತೆ, ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ, ಬಜ್ಜಿ ಹಾಕ್ತೀವಿ, ಒಬ್ಬಟ್ಟಿರುತ್ತೆ ಸೋಮವಾರಕ್ಕೆ ಒಂದ್ಸರಿ, ರೈಸ್ ಬಾತ್ ಬೆಳಗ್ಗೆ ಸಾಯಂಕಾಲ ರೈಸ್ ಬಾತ್ ಇರುತ್ತೆ, ಬೆಳಗ್ಗೆ ತಿಂಡಿ ದೋಸೆ ಇಡ್ಲಿ ಪೂರಿ ರೈಸ್ ಬಾತ್. ಏನು ರೇಟ್ ಮಾಡಿದಿರಿ? ಒಂದು ಪ್ಲೇಟ್ 30 ರೂಪಾಯಿ ಎಲ್ಲ, ರೊಟ್ಟಿ ಚಪಾತಿ ಅನ್ನ ಸಾಂಬಾರು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ. ಎಷ್ಟು ಕೊಡ್ತೀರಿ ರೊಟ್ಟಿ ಅವನ್ನೆಲ್ಲ? 2 ರೊಟ್ಟಿ 2 ಪಲ್ಯ. 2 ರೊಟ್ಟಿ 2 ಪಲ್ಯ 30 ರೂಪಾಯಿ. 30 ರೂಪಾಯಿ. ಯಾವ್ದಾರ ತಗೊಳ್ಳಿ, ಯಾವ್ದಾರ ತಗೊಳ್ಳ್ರಿ. ಹಾಂ, ಒಂದು ಅನ್ನ ಸಾಂಬಾರು 30 ರೂಪಾಯಿ ಕೊಡ್ತೀವಿ. ಹಾಂ, ಹಾಫ್ ರೈಸು 20 ರೂಪಾಯಿ ಕೊಡ್ತೀವಿ. ಕೊಡ್ತೀವಿ ಎಲ್ಲ ಏನು ತೊಗೊಂಡ್ರು ನಿಮ್ಮ ಹತ್ರ 30 ರೂಪಾಯಿ. 30 ರೂಪಾಯಿ ಪ್ಲೇಟ್. 30 ರೂಪಾಯಿ ಹೊಟ್ಟೆ ತುಂಬಿಡುತ್ತಾ? ತುಂಬುತ್ತೆ ಸರ್. ಹಾಂ, ಮಿರ್ಚಿ ಹೆಂಗೆ ಕೊಡ್ತೀವಿ? ಮಿರ್ಚಿ 5 ರೂಪಾಯಿ ಒಂದು ಮಿರ್ಚಿ ಕೊಡ್ತೀವಿ. 5 ರೂಪಾಯಿ ಅದು ಸಪ್ರೇಟ್ ಅದು? ಸಪ್ರೇಟ್ ಅದು, ಅದು ಮಾತ್ರ. ಹ್ಞೂ, ಇದು ರಾತ್ರಿ ಇರುತ್ತಾ? ರಾತ್ರಿ ಊಟ ಇರುತ್ತೆ, ಸೇಮ್ ಊಟ. ಏನೇನು? ಅನ್ನ ಸಾಂಬಾರು ಇರುತ್ತೆ, ರೊಟ್ಟಿ, ಚಪಾತಿ, ರೈಸ್ ಬಾತು, ಚಿತ್ರಾನ್ನ. ಒಟ್ಟಿನಲ್ಲಿ ಬೆಳಗ್ಗೆ ಶುರು ಆದ್ರೆ ನಿಮ್ದು ನೈಟ್ ಕ್ಲೋಸ್? ಬೆಳಗ್ಗೆ 7:30 ನೈಟ್ 10:00 ಕ್ಲೋಸ್. ರಜಾ ಯಾವತ್ತಾದ್ರೂ ಇದೆಯಾ? ರಜಾ ಯಾವತ್ತೂ ಮಾಡಿಲ್ಲ. ರಜಾ ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಸಂಡೇನೂ ಇಲ್ಲ? ಸಂಡೇನೂ ಇಲ್ಲ, ನಮ್ಮ ಫ್ರೀಡ್ ಈ ಹೋಟ್ಲ್ ಉತ್ತರ ಕರ್ನಾಟಕ ಹೋಟ್ಲಲ್ಲಿ ನಮ್ಮ 4ನೇ ಹೋಟ್ಲ್ ಇದು, ಯಾವತ್ತೂ ರಜಾ ಮಾಡೇ ಇಲ್ಲ ನಾವು. ಮಾಡೇ ಇಲ್ಲ. ಹೋಟ್ಲು ಊಟ ತುಂಬ ಚೆನ್ನಾಗಿರುತ್ತೆ, ಅದರೊಳಗೂ ಜೋಳ ರೊಟ್ಟಿ ಅಕ್ಕಿ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಾಳು ಗೊಜ್ಜು ಇದೆಲ್ಲ ತುಂಬ ಸ್ಪೈಸಿ ಆಗಿರುತ್ತೆ ಸರ್, ತಿನ್ನಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ನಿಮಗೇನು ಇಷ್ಟ ಸರ್ ಇಲ್ಲಿ? ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ ಇಷ್ಟ, ಅಕ್ಕಿ ರೊಟ್ಟಿ ಬಜ್ಜಿ ಮಾಡೋದು ತುಂಬ ಇಷ್ಟ. ಈಗ ಊಟಕ್ಕೆ ಬರ್ತಾಯಿದ್ದೀವಿ, 2 ಹವರ್ನ ಬರ್ತಾ ಇದ್ದೀವಿ. ಹಾಂ, ಹಾಗಿದೆ ಊಟ? ಊಟ ಚೆನ್ನಾಗಿದೆ. ಗೆಳೆಯರೇ, ಭಾಳ ದಿವಸದಿಂದ ಹೇಳ್ತಾ ಇದ್ರಿ ಸರ್, ಜಯನಗರದ ಕಡೆ ಯಾವುದಾದ್ರೂ ಉತ್ತರ ಕರ್ನಾಟಕದ ಹೋಟೆಲ್ ಇದ್ದರೆ ಪರಿಚಯ ಮಾಡಿಸ್ರಿ ಅಂತ. ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಜಯನಗರ 6th ಬ್ಲಾಕಲ್ಲಿರೋ ಹೋಟೆಲ್ ತೊಗೊಂಡು ಬಂದಿದ್ದೀನಿ. ನಿಜಕ್ಕೂ ಪರಿಚಯ ಮಾಡಿಸಿದ್ದಕ್ಕೆ ಖುಷಿ ಆಯಿತು. ಅದ್ಭುತವಾದ ಊಟ ಸಿಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ತಿಂಡಿ ಸಿಗುತ್ತೆ, ಊಟ ಸಿಗುತ್ತೆ, ಅಕ್ಕಿ ರೊಟ್ಟಿ ಸಿಗುತ್ತೆ, ರಾಗಿ ರೊಟ್ಟಿ ಸಿಗುತ್ತೆ, ಪೊಟ್ಟು ಸಿಗುತ್ತೆ, ಮಿರ್ಚಿ ಸಿಗುತ್ತೆ, ಎಲ್ಲವೂ ಉತ್ತರ ಕರ್ನಾಟಕ ಸ್ಟೈಲು. ಬಟ್ ಭಾಳ ಚೆನ್ನಾಗಿದೆ ಗೆಳೆಯರೇ, ಬಂದು ನನಗಂತೂ ಖುಷಿ ಆಯಿತು. ಹಾಗಾಗಿ ಇಬ್ಬರು ದಂಪತಿಗಳು, ಪಾಪ ನೀವು ಇಷ್ಟೊತ್ತು ಕತೆ ಕೇಳಿದ್ರಿ, ಅವರಿಬ್ಬರದು
ತುಂಬ ಇನ್ನೂ ಚಿಕ್ಕವರು, ಬಟ್ ದೊಡ್ಡ ಸಾಧನೆ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದು ಜಯನಗರದಂಥ ಜಾಗದಲ್ಲಿ ಒಂದು ಹೋಟೆಲ್ ಕಟ್ಟಬೇಕಂದ್ರೆ ಕಷ್ಟ ಇದೆ. ನಿಮಗೆ ಗೊತ್ತಿರ್ಬೋದು ಇಲ್ಲಿ ಅಡ್ವಾನ್ಸ್ಗಳು, ಇಲ್ಲಿ ಬಾಡಿಗೆಗಳು ತುಂಬ ಕಾಸ್ಟ್ಲಿಗಳಿದೆ. ಹಾಗಾಗಿ ಉತ್ತರ ಕರ್ನಾಟಕದವ್ರು ಈ ಕಡೆ ಸಿಗೋದೇ ಕಷ್ಟ. ಇದ್ದರೆ ಒಂದು ಎರಡು ಮೂರು ಇರ್ಬೋದು, ಅದರಲ್ಲಿ ಒಂದು ಹೋಟೆಲ್ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಇಲ್ಲಿ. ಇಂಥ ದುಬಾರಿ ಕಾಲದಲ್ಲಿ ಕೂಡ ನಿಮಗೆ 30 ರೂಪಾಯಿಗೆ ಕೊಡ್ತಾರೆ ಎಲ್ಲವನ್ನು, ಊಟ ತಿಂಡಿ ನೀವು ಯಾವ್ದಾರ ತೊಗೊಳ್ರಿ 30 ರೂಪಾಯಿ ಇಲ್ಲೇ. ನಿಮಗೆ ಎರಡು ತಾಲಿಪಟ್ಟಿ ತೊಗೊಳ್ರಿ, ಎರಡು ಅಕ್ಕಿ ರೊಟ್ಟಿ ತೊಗೊಳ್ರಿ, ಎರಡು ರಾಗಿ ರೊಟ್ಟಿ ತೊಗೊಳ್ರಿ, ದೋಸೆ ತೊಗೊಳ್ರಿ, ಏನಾದರೂ ತೊಗೊಳ್ರಿ, ರೊಟ್ಟಿ ತೊಗೊಳ್ರಿ, ಅನ್ನ ಸಾಂಬಾರು 30 ರೂಪಾಯಿ ಕಾನ್ಸೆಪ್ಟ್ ಇಟ್ಕೊಂಡು ಕನ್ಫ್ಯೂಸ್ ಆಗ್ದಂಗೆ ಎಲ್ಲವೂ 30 ರೂಪಾಯಿ ಇಟ್ಬಿಟ್ರ, ಮಸ್ತ್ ನಡೀತಿತ್ತು ಇಲ್ಲಿ. ನೋಡಿದ್ರಿ ಗದ್ದಲ ಹೆಂಗಿತ್ತು ಅಂಥೇಳಿ. ಟೇಸ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಆರಾಮಾಗಿ ಇಲ್ಲಿ ಪಾರ್ಸಲ್ಲು ತೊಗೊಂಡು ಹೋಗ್ಬೋದು, ನೀವು ಊಟನೂ ಮಾಡ್ಬೋದು, ಒಳ್ಳೆ ಜಾಗದಲ್ಲಿದೆ. ಆಮೇಲೆ ಇದರ ವಿಳಾಸ ಬಂದು ಜಯನಗರ 6th ಫೇಸು, ಆಮೇಲೆ ಯಡಿಯೂರ್ ಲೇಕ್ ಇದೆ, ಯಡಿಯೂರ್ ಸರ್ಕಲ್ಲು ಅಂತಲೂ ಹೇಳ್ತಾರೆ. ನಿಮಗೆ ಕನಕಪುರ ಮೇನ್ ರೋಡು, ಬಾಟಾ ಶೋರೂಮ್ ಇದೆ ಅದ್ರ ಪಕ್ಕ, ಅದ್ರ ಎದುರುಗಡೆ ಇರುವಂಥದ್ದೇ ನ್ಯೂ ಉತ್ತರ ಕರ್ನಾಟಕ. ಜೋಳದ ರೊಟ್ಟಿ ಮತ್ತು ಚಪಾತಿ ಊಟ ಅಂತ ಇಷ್ಟುದ್ದ ಹೆಸರಿಟ್ರ, ಅಷ್ಟುದ್ದ ನಿಮಗೆ ಇವನು ಸಿಗ್ತಾವೆ, ತಿಂಡಿನೂ ಸಿಗ್ತಾವೆ. ಬರ್ರಿ, ಮಸ್ತ್ ಐತಿ, ಒಂದ್ಸಲ ಊಟ ಮಾಡ್ಕೊಂಡು ಹೋಗ್ರಿ, ನೀವು ಖುಷಿ ಪಡ್ತೀರಿ, ಅದರಲ್ಲೇನು ಬೇರೆ ಅನುಮಾನ ಇಲ್ಲ. ಒಂದ್ಸಲ ಬನ್ನಿ, ಆ ದಂಪತಿಗಳನ್ನ ಮಾತಾಡಿಸಿ, ನೀವು ಊಟ ಮಾಡ್ದಂಗೆ ಆಗುತ್ತಾ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.